ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಜ್ಜಿ ಪಿಂಡ ಏನ್ ಗುರು, ನನ್ನ ಮಕ್ಕಳು ಬಂದಿರೋದು ಆರ್ ಆರ್ ಅವ್ರಿಗೆ. ನಾವು ಆರ್ ಸಿ ಬಿ ಗೆಲ್ಲಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನನ್ನ ಮಕ್ಕಳು ಸೋಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದಾರಲ್ಲ, ಏನ್ ಬಂದಿರೋದು ಇವ್ರಿಗೆ. ಅಲ್ಲಿವರೆಗೂ ಎಲ್ಲ ಗೆದ್ಕೊಂಡ್ ಬಂದ್ರು. ನಮ್ಮ ಆರ್ ಸಿ ಬಿ ಕಣ್ಣು ಯಾವಾಗ ಬಿತ್ತೋ ಇವ್ರ ಮೇಲೆ, ಎಲ್ಲಿ ಇಲ್ಲ ಗುರು, ಆರ್ ಆರ್ ಗೆಲ್ಬೇಕು, ಇನ್ಮೇಲೆ ಆರ್ ಆರ್ ಗೆಲ್ಬೇಕು ಅನ್ನೋತ್ರ ಯಾವಾಗ ಅನ್ಕೊಂಡು, ಆರ್ ಆರ್ ಗೆಲ್ಬೇಕು, ಕೆ ಕೆ ಆರ್ ಗೆಲ್ಬೇಕು ಅಂತ ಯಾವಾಗ ಅನ್ಕೊಂಡು ಅವಾಗಿಂದ ಸ್ವತ್ಕ ಬತ್ತವ್ರಲ್ಲ ಗುರು. ಲಾಸ್ಟ್ ಮ್ಯಾಚ್ನ ಸೋತ್ರು, ಈ ಮ್ಯಾಚ್ನ ಸೋತ್ರು. ಅವ್ನ ಅಜ್ಜಿ ಏನ್ ಗುರು ಬಂದಿರೋದು ಆರ್ ಆರ್ ಅವ್ರಿಗೆ, ಗೆದ್ದು ಮೇಲೂ ಹೋಗಿರೋ ಅಂತಾರೆ, ಸೋತಿ 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 ಕೆಳಗಡೆಗೆ ಬತ್ತವರಲ್ಲ. ಅವನ ಅಜ್ಜಿ ಲಿಟ್ರಲಿ ಗುರು ಇವತ್ತು ಡಿ ಸಿ ಅವ್ರಿಗೆ ಗೆದ್ದಿರೋದ್ರಿಂದ ಲೈನಾಗಿ ಬಂದು ಎಲ್ಲ ನಿಂತ್ಕೊಂತಾರೆ ಆರ್ ಆರ್ ಮ್ಯಾಚ್ನ ಗೆದ್ಕೊಂಡಲ್ಲಿ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತು ಏನಾರು ಸೋತಿತ್ತು ಅಂದರೆ ಡಿ ಸಿ ಅವ್ರು ಇವತ್ತು ಖುಷಿ ಪಡ್ತಾರೆ. ಆರ್ ಸಿ ಬಿ ಫ್ಯಾನ್ಸ್ಗಳು ಇವತ್ತು ಡಿಸಪಾಯಿಂಟ್ ಆಗಿರ್ತಾರೆ. ಆರ್ ಸಿ ಬಿ ಫ್ಯಾನ್ಸ್ಗಳು ಏನು ಗುರು, ಇದು ಹಿಂಗಾಗಿ ಹೋಗ್ಬಿಡ್ತು ಕತೆ ಅಂತ. 222 ಹೊಡೆಸ್ಕೊಂಡ್ರಲ್ಲ ಗುರು, 223 ಟಾರ್ಗೆಟು. ಆರ್ ಆರು ಬೆಂಕಿ ಬೌಲಿಂಗ್ಲೇನಪ್ಪ, ಬೆಂಕಿ ಅಟ್ಯಾಕು ಅದು ಇದು ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇರ್ತೀವಿ. ನಾಯಿಗೆ ಹೊಡ್ಸ್ಕೊಂಡು ಹಂಗೆ ಹೊಡ್ಸ್ಕೊಂಡು ಚಾಲು ನಾಯಿ 48 ಅಲ್ಲಿ, ಬೋಲ್ಟ್ 48 ಆವೇಶ್ ಖಾನ್ 2/42 ನಾಯಿಗೆ ಹೊಡ್ಸ್ಕೊಂಡು ಹಂಗೆ ಹೊಡ್ಸ್ಕೊಂಡಿದ್ದು. ಅಶ್ವಿನ್ ಒಬ್ಬರನ್ನೇ ಒಂದು ಸ್ವಲ್ಪ ಎಕನಾಮಿಕಲ್ ಸ್ಪೆಲ್ ಮಾಡಿದ್ದು, ಪರಾಗಣನೇ ಪರವಾಗಿಲ್ಲ ಈ ಚಾಲ್ಗಿಂತ. ಆಮೇಲೆ ಅಂದರೆ ನಾನೇನು ಫುಲ್ಲು ಕ್ರಿಟಿಸೈಸ್ ಮಾಡ್ತೀನಿ ಅಂತಲ್ಲ, ಒಂದು ಮ್ಯಾಚ್ ಏನೋ ಒಂದು ಹಾಫ್ ಡೇ ಆಗೋಗ್ಬಿಡಿದೆ ಅಂತ ಹೇಳ್ಬೋದು. ನೀವು ಚಾಲ್ ಎಷ್ಟು ಮ್ಯಾಚ್ ಹೊಡೆಸ್ಕೊಂಡಿದ್ರೆ 50 ಮೇಲೆ 60 ಪ್ಲಸ್ ರನ್ನೆಲ್ಲ ಹೊಡ್ಸ್ಕೊಬಿಟ್ಟಿದ್ರೆ ಗೊತ್ತಿದೆ ಅಂತ ಅಂದ್ಕೊಂಡು ವರ್ಲ್ಡ್ ಕಪ್ಪಿಗೆ ಬೇರೆ ಸೆಲೆಕ್ಟ್ ಆಗಿದ್ದಾರೆ. ಇದು ಸಿಕ್ಕಾಪಟ್ಟೆ ಸ್ಯಾಡ್ ಸೀನ್ಸು. ಚಹಲ್ ಅಣ್ಣ ವಿಚಾರಕ್ಕೆ ಬಂತು ಅಂತಂದರೆ ಅಶ್ವಿನ್ ಅವ್ರು 3 ತೆಗೆದ್ರು, ಅಶ್ವಿನೇ ಸಾಗರಾಗಿ ಮಾಡಿದ್ರೆ 24 ಕೊಟ್ಟಿದ್ದಾರೆ. ಅಷ್ಟು ಸಿಕ್ಕಾಪಟ್ಟೆ ಎಕನಾಮಿಕಲ್ ಸ್ಪೆಲ್ ಮಾಡಿದ್ರು. ಈ ಕಡೆ ಪವರ್ ಪ್ಲೇಲ್ ಅಟ್ಯಾಕ್ ಮಾಡಿ ಡಮ್ಮಾಯ್ ಡಿಮ್ಮಿಲ್ ಅಂತ ಚಚ್ಚಿ ಚಚ್ಚಿ ಬಿಸಾಕಿದ್ದು. ಫ್ರೇಜರು ಮತ್ತು ಅಭಿಷೇಕ್ ಪೊರಲ್ಲು ಇಬ್ಬರು ಅವನ ಅಜ್ಜಿ ಓಪನರ್ಸು. ಕ್ಲಾಸಿ ಇನ್ನಿಂಗ್ಸ್ ಗುರು, 19 ಬಾಲಿಗೆ 50, ಹಂಗೇನೆ ಪವರ್ ಪ್ಲೇಲೇ 50 ಆಗೋಯ್ತಲ್ಲಿ. ಫ್ರೇಜರ್ ಅವ್ರದ್ದು ಒಂಥರ ಡಮ್ಮಾಯ್ ಡಿಮ್ಮಿಲ್ ಪ್ಲೇಯರು. ಅವನ ಅಜ್ಜಿ ಹೊಡಿತೀನಿ ಗುರು, ತಗೊಳ್ಳಿ 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 ಅಂತ ಕೊಡ್ತಾ ಇದ್ರು. ತಗೊಳ್ಳಿ 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 ಅಂತ ಕೊಟ್ಬಿಟ್ಟು ಹೋದ್ರು. ಹಂಗೇನೆ 50 ಆಗ್ತಾ ಇದ್ದಂಗೆ, ಜಾಸ್ತಿ ಎಲ್ಲ ಹೊಡೆಯಲ್ಲ ಗುರು, 50 ಹೊಡೆದ್ಬಿಟ್ಟು ಹೋಗ್ತೀನಿ ಆರಾಮಾಗೆ ಅಂತ ಚಿಲ್ ಅಂತ ಹೋದ್ರು. ಈ ಕಡೆ ಅಭಿಷೇಕ್ ಪರೋ ಸ್ವಲ್ಪ ಹೊತ್ತು ನಿಂತ್ಕೊಂಡು 60 ಕಂಪ್ಲೀಟ್ ಮಾಡಿಬಿಟ್ಟು ಹೋದ್ರು. ಅದಾದಮೇಲೆ ಏನಂತ, ಏನು ಹೆವಿ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ಅಲ್ಲಿ ಬಾಟಮಲ್ಲಿ ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಸ್ಟಪ್ಸು, 41 ಹೊಡೆದ್ರು ಅರೌಂಡ್ 20 ಏನೋ ತೊಗೊಂಡು ಸಖತ್ ಬ್ಯಾಟಿಂಗ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ಇಲ್ಲಿ ಆರ್ ಆರ್ ಮೆಚ್ಕೋಬೇಕಾಗಿರೋದೇನು ಅಂತಂದರೆ, ಒಂದೇ ಒಂದು ಎಕ್ಸ್ಟ್ರಾನ ಕೊಟ್ಟಿದ್ದಾರೆ ಮಗ. ಈ ಕಡೆ ಇವ್ರು ನೋಡಿ 14-15 ಎಕ್ಸ್ಟ್ರಾನ ಕೊಟ್ಟಿದ್ದಾರೆ, ಆದರೂ ಗೆಲ್ಲಕ್ಕಾಗಿಲ್ಲ ಆರ್ ಆರ್ ಅವ್ರಿಗೆ. ಡಿ ಸಿ ಅವರು 14-15 ಎಕ್ಸ್ಟ್ರಾ ರನ್ ಕೊಟ್ಟರು ಕೂಡ ಗೆಲ್ಲೋದಕ್ಕಾಗಿಲ್ಲ. ಇಲ್ಲಿ ನೋಡಿ ಇವ್ರು ಒಂದೇ ಒಂದು ಎಕ್ಸ್ಟ್ರಾ ಕೊಟ್ಟಿರೋದು, ಎಲ್ಲ ಬ್ಯಾಟಿಂದನೇ ಬಂದಿದೆ ಗುರು ಇವ್ರದ್ದು ರನ್ಸ್. ಆಲ್ಮೋಸ್ಟ್ ಒಂದೇ ಒಂದು ರನ್ ಮಾತ್ರ ಎಕ್ಸ್ಟ್ರಾ ಬಂದಿರೋದು. ಇಲ್ಲಿ ಡಿ ಸಿ ಅವರ ಬ್ಯಾಟಿಂಗ್ನ ಮೆಚ್ಕೋಬೇಕು. 222 221 ಇವ್ರ ಬ್ಯಾಟಿಂದನೇ ಬಂದಿದೆ. ಒಂದೇ ಒಂದು ಜಸ್ಟ್ ಕೇವಲ ಒಂದೇ ಒಂದು ವೈಡ್ ಹಾಕಿದ್ದು ಅಲ್ಲಿ ರಾಜಸ್ಥಾನ್ ರಾಯಲ್ಸರು. ಬರೀ ಇನ್ನೆಲ್ಲ ನಾಯಿ ಓಡಿಸ್ಕೊಂಡು ಹಂಗೆ ಓಡಿಸ್ಕೊಂಡಿದ್ದೇನೆ. 223 ಟಾರ್ಗೆಟ್ನ ಚೇಂಜ್ ಮಾಡೋದಕ್ಕಿಂತ ಬರ್ತಾರೆ. ಎನಿಥಿಂಗ್ ಇಸ್ ಪಾಸಿಬಲ್ ಗೊತ್ತಿರೋದು ಏನಂತ, ಏನು ಅಮಾರಾಮ್ರಿ ಏನಲ್ಲ ಈ ಒಂದು ಇಯರ್ನ ನೋಡ್ತು ಅಂತಂದರೆ 223 ಆರಾಮಾಗಿ ಚೇಸಬಲ್ ಅಂತಲೇ ಅನ್ಕೊಂತೀವಿ. ರಾಜಸ್ಥಾನ್ ರಾಯಲ್ಸು ಜಾಸ್ ಬಲ್ಡರ್ಲ್ಲ ಎಂತಂಥ ಮ್ಯಾಚ್ನ ಆಡಿ ಗೆಲ್ಸಿದ್ದಾರೆ, ಸೆಂಚುರಿ ಎಲ್ಲ ಹೊಡೆದ್ಬಿಟ್ಟು ಅನ್ಬಿಲಿವೇಬಲ್ ಮ್ಯಾಚ್ನೆಲ್ಲ ಗೆಲ್ಸಿದ್ದಾರೆ. ಇದನ್ನೇನು ಇದನ್ನೇ ಜುಜುಬಿ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಜಾಸ್ ಬಟ್ಲರ್ ಹೋಗೆ, ಈ ಕಡೆ ಯಶಸ್ವಿ ಜಯಸ್ವಾಲನು ಹೋಗೆ. ಪವರ್ ಪ್ಲೇನ ಏನು ಅಂತ ಅಟ್ಯಾಕ್ ಮಾಡೋಕ್ಕಾಗಿಲ್ಲ ಜಾಸ್ ಬಟ್ಲರ್ಗೆ. ಇನ್ಫ್ಯಾಕ್ಟ್ ಒಂದು ಅವಕಾಶ ಕೂಡ ಕ್ರಿಯೇಟ್ ಆಗಿರೋದು, ಒಂದು ಲೈಫ್ ಕೂಡ ಸಿಕ್ಕಿರೋದನ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಷ್ಟೇ. ಜಾಸ್ ಬಿಟ್ಲರ್ 9-10 ಇರುತ್ತೆ, ಸ್ಟಪ್ಸ್ ಒಂದು ಕ್ಯಾಚ್ನ ಬಿಡ್ತಾರೆ. ಸೊ ಕ್ಯಾಚ್ನ ತಗೊಂಡಿದ್ದು ಅಂದರೆ ಇನ್ನೂ ಸಿಂಗಲ್ ಡಿಜಿಟ್ಗೆ ಔಟ್ ಆಗೋಗ್ಬಿಡೋರು. ಅವ್ರೊಂದು 19 ಹೊಡೆದ್ಬಿಟ್ಟು ಔಟ್ ಆಗ್ತಾ ಇದ್ದಂಗಿನಲ್ಲಿ ಸಂಜು ಸ್ಯಾಮ್ಸನ್ ಅಣ್ಣ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕಚ್ಕೊಂಡು 86 ಕ್ರೂಷಿಯಲ್ ರನ್ಸು ಗುರು. ಅಲ್ಲ ಗುರು, ಜಸ್ಟ್ ನೀವು 33 ಬಾಲ್ಸ್ಗೆ 77 ಹೊಡೆದ್ಬಿಟ್ಟಿದ್ರು, ಆ ನಾಯಿ ಹೊಡ್ದಂಗೆ ಹೊಡೆದ್ರು ಮತ್ತು ಸಂಜು ಸ್ಯಾಮ್ಸನ್. ಆಮೇಲೆ ಸ್ವಲ್ಪ ಬಾಲ್ನಲ್ಲಿ ತಿಂದರು. 86 ಹೊಡೆದಾದ್ಮೇಲೆ ಸಂಜು ಸ್ಯಾಮ್ಸನ್ ಔಟ್ ಆಗಿದ್ದು. ಅಲ್ಲಿ ಪಾರ್ಟ್ನರ್ಶಿಪ್ನ ತಕ್ಕಮಟ್ಟಿಗೆ ಬಿಲ್ಡ್ ಮಾಡಿದ್ರು ರಿಯಾನ್ ಪರಾಗ್ ಜೊತೆಗೆ, ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಅಂತ. ಅವರು ಏನು ಆಲ್ಮೋಸ್ಟ್ ರನ್ನೇ ಬಾಲೇನೆ ಆಡಿದ್ದು ರಿಯಾನ್ ಪರಾಗ್, ಏನಂತ ಹೆವಿ ಅಟ್ಯಾಕಿಂಗ್ ಇನಿಂಗ್ಸ್ ಏನು ಆಡಲಿಲ್ಲ. ಆಮೇಲೆ ದೂಬೆ ಜೊತೆಗೆ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಸಾತ್ ಏನೋ ಸಿಗ್ತಾ ಇತ್ತು, ಬಟ್ ಸಂಜು ಸ್ಯಾಮ್ಸನ್ ಔಟ್ ಆಗೋಗ್ಬಿಟ್ರಲ್ಲ. ಸಂಜು ಸ್ಯಾಮ್ಸನ್ ಔಟ್ ಆಗ್ತಿದ್ದಂಗೆ ಮ್ಯಾಚ್ ಎಲ್ಲ ಫುಲ್ಲು ಕಾಲು ಕೆಳಗಡೆ ತಲೆ ಮೇಲುಗಡೆ ಆಗುತ್ತು, ಕಲೆ ಕೆಳಗಡೆ ಕಾಲು ಮೇಲುಗಡೆ ಆಗೋಗ್ಬಿಡ್ತು. ಸಂಜು ಸ್ಯಾಮ್ಸನ್ ಔಟ್ ಆಗಿದ್ದು ನೋಡಬೇಕಾಗಿತ್ತು ಹಿಂಗಿತ್ತು ಅಂತ. ಫುಲ್ ಒಂಥರ ಎಲ್ಲ ರೊಚ್ಚಿಗೆದ್ ಬಿಟ್ಟಿದ್ರು, ನಾಟ್ ಔಟ್ ಗುರು, ನಾಟ್ ಔಟ್ ಗುರೋದು ಅಂತ. ಸಖತ್ ಕ್ಯಾಚ್ ನೆಡ್ದು ಶಾಯ್ ಹೋಗ್ಬೋರು ಬೌಂಡ್ರಿ ಲೈನಲ್ಲಿ, ಅವ್ರಿಗೆ ಹೋಗ್ಬೇಕದು ಕ್ರೆಡಿಟ್. ಯಾಕಂದರೆ ಸಖತ್ ಕ್ಯಾಚ್ ಅದಂತು ಒಂಥರ ಮಿಲಿಮೀಟ್ರಲ್ಲಿ ತಪ್ಪಿಸ್ಕೊಂಡ್ರು ಅಂತ ಹೇಳಬೇಕು. ಅದು ಆ್ಯಕ್ಚುಲಿ ಔಟ ನಾಟ್ ಔಟ ಅಂತ ಕೇಳಿದ್ರೆ ಏನಕ್ಕೆ ಅಷ್ಟೊಂದು ಕಾಂಟ್ರವರ್ಸಿ ಆಯಿತು ಅಂಪೈರ್ ಜೊತೆ ಅಷ್ಟೊಂದು ದಿನಕ್ಕೆ ಮಾತಾಡಿದ್ರು ಸಂಜು ಸ್ಯಾಮ್ಸನ್ ಅಂತ ಗೊತ್ತಿಲ್ಲ ನನಗೆ. ಯಾಕಂದರೆ ಬೌಂಡ್ರಿ ಕ್ವಶನ್ ಸ್ವಲ್ಪನೂ ಮೂನೆ ಆಗಿಲ್ಲ, ಅದು ಆ್ಯಕ್ಚುಲಿ ಎವಿಡೆಂಟ್ ಆಗೋದು ಔಟೇನೇನೆ, ನಾಟ್ ಔಟ್ ಅಲ್ಲ. ಅದನ್ನು ರಿವ್ಯೂ ಬರ ತಗಂತವ್ರಲ್ಲಿ ನಾಟ್ ಔಟ್ ಅಂತ ಅಲ್ಲ, ಅಂಪೈರ್ ಬರ ಥರ್ಡ್ ಅಂಪೈರು ವೆರಿಫೈ ಮಾಡ್ಬಿಟ್ಟು ಅದು ಔಟ್ ಅಂತ ಹೇಳಿದ್ರಲ್ಲಿ ಕ್ಯಾಮ್ರಲ್ಲಿ ಇದರಲ್ಲೆಲ್ಲ ನೋಡ್ಬಿಟ್ಟು ತಿರ್ಗಾ ರಿವ್ಯೂ ತಗಂತೀರಿ, ಇದಕ್ಕೆಲ್ಲ ರಿವ್ಯೂ ತಗೊಳಕ್ಕಾಗತ್ತಾಗರು ರಿವ್ಯೂ ತಗಂತೀರಿ ಅಂತ ಕೂತ್ಕೊಂಡಿರಲ್ಲ. ನಿಜವಲ್ಲ, ಸಂಜು ಸ್ಯಾಮ್ಸನ್ ಒಂಥರ ಸಿಲಿಯಾಗಿ ಆಡಿದ್ರು, ಅದೇ ಅವ್ರಿಗೆ ಗೊತ್ತಿತ್ತು ಅಂತ ಕಾಣ್ತಿದ್ದೆ. ನಾನು ಔಟ್ ಆಗೋಗ್ಬಿಟ್ಟು ಅಂದರೆ ಇದು ಮ್ಯಾಚು ಕೇಳ್ಕತ್ತಮ್ಮು ನಾಟಕ ಬಂದು ಎಲ್ಲ ಆಗೋಗ್ಬಿಡುತ್ತೆ ಗುರು ಅಂತ. ಯಾವಾಗ ಸಂಜು ಸ್ಯಾಮ್ಸನ್ ಔಟ್ ಆದರೂ ಅಲ್ಲಿಂದ ಎದಳ್ಳೇ ಇಲ್ಲ ರಾಜಸ್ಥಾನ್ ರಾಯಲ್ಸ್, ಹಂಗೇ ಡ್ರಾಪ್ ಆಗೋಗ್ಬಿಡ್ದು. ಅಲ್ಲಿವರೆಗೂ ಸಂಜು ಸ್ಯಾಮ್ಸನ್ ಇರೋವರೆಗೂ 6-6 ಕೊಡ್ತಾ ಇದ್ರು, ಹಂಗೇನೆ ತಗೊಳ್ರಿ 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 ಅಂತ. ಬಟ್ ಸಂಜು ಸ್ಯಾಮ್ಸನ್ ಔಟ್ ಆಗ್ತಿದ್ದ
ಶಿವಮ್ ದುಬೆ ಅಲ್ಲ, ಇವರು ದುಬೆನೆ. ಸೊ ಏನೋ ಆಡಿದ್ರಪ್ಪ, ಶಿವಮ್ ದುಬೆ ನೋಡ್ದಂಗೆ ಆಗ್ತಿದ್ದು ರೋಡಿಯ ಏಟ್ಗಳನ್ನ ನೋಡ್ತಂದ್ರೆ ಕೆಲವು ಬಾಲ್ನ ಚೆನ್ನಾಗಿ ಆಡಿದ್ರು. ಅವರು ಔಟ್ ಆಗ್ತಾ ಇದ್ದಂಗೆ ಪವಲ್ಲು ಅಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕೊಡ್ತಾರೆ. ಲಾಸ್ಟ್ ಮ್ಯಾಚ್ ಏನೋ ಸ್ವಲ್ಪ ಚೆನ್ನಾಗಿ ಆಡಿದರೆ ಅದನ್ನ ಫಿನಿಶ್ ಮಾಡೋಕ್ಕಾಗದೇ ಇರ್ಬೋದು. ಲಾಸ್ಟ್ ಬಾಲ್ ಏನೋ ಅನ್ಫಾರ್ಚುನೇಟ್ ಆಗಿ ಎಲ್ ಬಿ ಡಬ್ಲ್ಯೂ ಆಗೋಗ್ಬಿಟ್ರು. ಈ ಮ್ಯಾಚ್ ಏನಾರು ಒಂದು ಕಮಾಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದು ಒಂಥರ ಎಲ್ಲರೂ ಅನ್ಕೊಂಡು ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಪವಲ್ ಒಬ್ಬರೇ ಅಲ್ಲಿ ನಿಂತ್ಕೊಂಡಿದ್ದು, ಈ ಕಡೆ ಒಂದೆಂಡಲ್ಲಿ ಅಶ್ವಿನ್ ಅವ್ರು ನಿಂತ್ಕೊಂಡಿದ್ರು, ಪವಲ್ ಕೂಡ ನನ್ನ ಕೈಲಿ ಆಗಲಾಗಿರೋ ಅಂತ ಒಂದು ಸ್ವಲ್ಪ ಬಾಲ್ಗಳನ್ನ ಆಡಿದ್ರು, ಡಾಟ್ ಬಾಲ್ಗಳನ್ನ ಆಡಿದ್ರು. ಆ್ಯಕ್ಚುಲಿ ರಿಷಬ್ ಅಂತ ಅವರ ಕ್ಯಾಪ್ಟನ್ಸ್ನ ಮೆಚ್ಕೋಬೇಕು ಇವರು. 17ನೇ ಓವರು ಯಾರು ಕೂಡ ಅನ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಕುಲ್ದೀಪ್ ಯಾದವ್ನ ತಗೊಂಬಂದ್ಬಿಡ್ತಾರೆ ಅಂತ, ಸ್ಪಿನ್ನರ್ನ ತಗೊಂಬರ್ತಾರೆ ಅಂತ. ಸ್ಪಿನ್ನರ್ನ ತಗೊಂಬಂದ್ರು ಟಕ ಟಕ ನಂಗೆ 2 ವಿಕೆಟ್ ಎದ್ದು ನೋಡಿಲ್ಲ ಕುಲ್ದೀಪ್ ಯಾದವ್ ಅಲ್ಲಿ. ಸೊ ಅದಂತೂ ಒಂಥರ ಗೇಮ್ ಟರ್ನಿಂಗ್ ಓವರ್. ಗೇಮ್ ಟರ್ನ್ ಆಗಲೇ, ಸಂಜು ಸ್ಯಾಮ್ಸನ್ ಔಟ್ ಆದಾಗಲೇ ಗೇಮ್ ಟರ್ನ್ ಆಗಿತ್ತು. ಬಟ್ ಇದು ಇನ್ನೂ ಟರ್ನ್ ಆಗೋಯ್ತು ಅಲ್ಲಿ. ಯಾವಾಗ 2 ವಿಕೆಟ್ ಎದ್ದರು ಕುಲ್ದೀಪ್ ಯಾದವ್ ಅವರು, ಗಾನ್ ಕೇಸ್ ಆಗೋಗ್ಬಿಡ್ತು. ಅಲ್ಲಿಗೆ ನಾವು ಗೊತ್ತಾಯ್ತು ಮ್ಯಾಚ್ ಇದು ಹೊಗೆಗಿರು ಅಂತ. ಓವಲ್ಲಿದ್ರು ಅಷ್ಟೇ, ಯಾರಿದ್ರು ಅಷ್ಟೇ, ಎಲ್ಲ ಗಾನ್ ಕೇಸ್ ಅಂತ ಗೊತ್ತಾಯ್ತು. ಆಮೇಲೆ ಇವ್ರದ್ದು ಇವ್ರನ್ನ ತೊಗೊಬಂದ್ರು, ರಸಿಕ್ ಅವ್ರನ್ನ ತೊಗೊಬಂದ್ರು. ಅವರು 2 ಓವರ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದ್ರು. 2 ಓವರ್ಗೇ 25 ರನ್ 28 ರನ್ ಓಡಿಸ್ಕೊಂಡಿದ್ರು. ಅವ್ರ ಮೇಲೆ ಭರವಸೆ ಇಟ್ಬಿಟ್ಟು 19ನೇ ಓವರ್ ತೊಗೊಂಬಂದ್ರು ನೋಡಿ. ಇದನ್ನ ಮೆಚ್ಕೊಬೇಕು, ಯಂಗ್ಸ್ಟರ್ ಮೇಲೆ ಭರವಸೆ ಇಟ್ಬಿಟ್ಟು ತೊಗೊಂಬಂದಿದ್ದು ಒಬ್ಬ ಯಂಗ್ಸ್ಟರು, ಅದು ರಿಷಬ್ ಪಂತು. ಕ್ಯಾಪ್ಟನ್ಸಿನ ಮೆಚ್ಕೋಬೇಕು. ಲಾಸ್ಟ್ ಓವರ್ ಆಬ್ವಿಯಸ್ಲಿ ಮಾಡಿದ್ದು ಮುಖೇಶ್ ಕುಮಾರು. ಆ ಲಾಸ್ಟ್ ಓವರ್ ಅಷ್ಟು ಗೊತ್ತಾಗೋಗ್ಬಿಟ್ಟಿದ್ದು ಮ್ಯಾಚ್ ಗಾನ್ ಕೇಸಿಗೆ ಹೊರಟೋಗ್ಬಿಟ್ಟೈತೆ, ಎಲ್ಲ ದೂರಕ್ಕೆ ಹೊರಟೋಗ್ಬಿಟ್ಟಿದೆ ಅಂತ. ಆಮೇಲೆ ಅದು ಗೊತ್ತಾಯ್ತು ಅಷ್ಟೇ ರಿಸಲ್ಟು ಏನು ಆಯಿತು ಅಂತ. ಇವತ್ತು ಎಷ್ಟನೇದಾಗ ಅವರು ಸೋತಿರೋದಿರು, 16 ದಿನ ಸೋತಿರು, ನಾನು ಸ್ವಲ್ಪ ಕಡಿಮೆ ಮಾಡಿದ್ರೆ ಸೋತಿರ್ಬೋದಾಗಿತ್ತಾ. 20ರಿಂದ ಸೋತಿದ್ರೆ ಇವರು ಸ್ವಲ್ಪ ರನ್ ರೇಟ್ ಇನ್ನೊಂಚೂರು ಬೂಸ್ಟ್ ಆಗುತ್ತಿರೋದು. -0.4 ಸಮಥಿಂಗ್ ಅಲ್ಲೇನೋ ಇತ್ತು, ಇವಾಗ ಸ್ವಲ್ಪ ಬೂಸ್ಟ್ ಆಗಿರುತ್ತೆ. ನೋಡೋಣ ಪಾಯಿಂಟ್ಸ್ ಟೇಬಲ್ ಯಾವ ಥರ ಕಾಣಿಸುತ್ತೆ ಅಂತ. 20ರಿಂದ ಸೋತಿದ್ರಲ್ಲ ಗುರು, 20ರಿಂದ ಏನೋ 1 ರನ್ 2 ರನ್ ಕ್ಲೋಸ್ ಬಂದ್ಬಿಟ್ಟು ಸೋತಿತ್ತು ಅಂದರೆ ನನಗೇನು ಅಷ್ಟೊಂದೇನು ಬೇಜಾರಾಗ್ತಿಲ್ಲ. ಬೇಜಾರಾಗ್ತಿದೆ ಬಟ್ ಆರು ಅಷ್ಟೊಂದೇನು ಬೇಜಾರಾಗ್ತಿಲ್ಲ. 20ರ ಮಾರ್ಜಿನಿಂದ ಸೋತ್ಬಿಟ್ಟಿದಾರ. ಏನು ಹೇಳಬೇಕು ಗುರು ಇವ್ರಿಗೆ, RR ಅವ್ರಿಗೆ. ನಮ್ಮ RCB ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವ್ರು ಸೋಲಾಕ್ ಸ್ಟಾರ್ಟ್ ಮಾಡಿದ್ರು. ಅಜ್ಜಿ ಏನೋ ಟೀಮ್ ಟು ಬೀಟ್ ಹಂಗೆ ಹಿಂಗೆ ಅಂತ ನಾವೇ ಬಿಲ್ಡಪ್ ಕೊಟ್ಟಿದ್ವಿ. ಇವಾಗ ನೋಡ್ರೆ 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋತಿದ್ರು. ಅಜ್ಜಿ ಏನು ಗುರು ಇದು ಹಿಂಗಾಗೋಗ್ಬಿಟ್ಟಿದೆ RR ಕಾಮೆಂಟ್ ಎಲ್ಲ ಆಗಿ ಸಿಕ್ಕಾಪಟ್ಟೆ RCB ಫ್ಯಾನ್ಸ್ ಡಿಸಪಾಯಿಂಟ್ ಆಗಿರ್ತಾರೆ. ಏನು ನನ್ನ ಮಕ್ಕಳು ಗುರು ಇವರು RCB ಮೇಲೆ ಹೊಟ್ಟೆ ಕೆಸಿ ಅವ್ರಿಗೆ ಅಂತ. ಸಿಗೋಣ ಮುಂದಿನ ವಿಡಿದ್ರಿ ಒಬ್ಬ.